ಫ್ರೆಂಡ್ಸ್, ನೀವು ನೋಡ್ತಿರೋ ಪೆಟ್ ಬರ್ಡ್ಸ್ ಕಿಂಗ್ಡಮ್ ಯೂಟ್ಯೂಬ್ ಚಾನಲ್. ಟಾಪಿಕ್ ಏನು ಬಂದರೆ ಫ್ರೆಂಡ್ಸ್, ಫಿಂಚಸ್ ಬಗ್ಗೆ ಮಾತಾಡೋಣ. ಫ್ರೆಂಡ್ಸ್, ಫಿಂಚಸ್ ಲವ್ ಬರ್ಡ್ಸ್ ಥರ ಅದೇ ಥರ ಇಲ್ಲಿ ಕಾಣ್ತಿದೆಯಲ್ಲ ಫ್ರೆಂಡ್ಸ್ ವೀಡಿಯೋದಲ್ಲಿ, ಫಿಂಚಸ್ ಫ್ರೆಂಡ್ಸ್ ಇದ್ರ ಬಗ್ಗೆ ಮಾತಾಡೋಣ. ಅದಕ್ಕಿಂತ ಮುಂಚೆ ನೀವು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿಸಿ. ಇದ್ರ ಮೂಲಕ ನಾನು ಹಾಕುವಂಥ ಪೆಟ್ ಅನಿಮಲ್ಸ್ ಆ್ಯಂಡ್ ಬರ್ಡ್ಸ್ ಇಮಿಡಿಯೇಟ್ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಈಗ ವೀಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ ಫ್ರೆಂಡ್ಸ್, ಇಲ್ಲಿ ಕಾಣ್ತಿದ್ದೆಲ್ಲ ಇವೆ ಫಿಂಚಸ್ ಫ್ರೆಂಡ್ಸ್. ಫಿಂಚಸ್ಸು ಎಲ್ಲ ಅಕ್ವೇರಿಯಂ ಶಾಪಲ್ಲೂ ಸಿಗುತ್ತೆ ಫ್ರೆಂಡ್ಸ್. ಇದೇ ಲವ್ ಬರ್ಡ್ಸ್ಗಿಂತ ಕಡಿಮೆ ದರದಲ್ಲಿ ಅಂದರೆ ಕಡಿಮೆ ದುಡ್ಡಲ್ಲಿ ಸಿಗೋದು ಅಂದರೆ ಫ್ರೆಂಡ್ಸ್ ಇದೇ ಫ್ರೆಂಡ್ಸ್ ಫಿಂಚಸ್ಸು. ಮತ್ತು ಇದು ಲವ್ ಬರ್ಡ್ಸ್ ಎಲ್ಲ 600-500 ಪೇರ್ ಹೇಳಿದ್ರೆ ಫ್ರೆಂಡ್ಸ್, ಇದು 350-400, ಒಂದು 50 ರುಪೀಸ್ ವೇರಿಯೇಷನ್ ಆಗುತ್ತೆ ಫ್ರೆಂಡ್ಸ್. ಒಂದೊಂದು ಸೈಡು 350 ಇರುತ್ತೆ, ಇಲ್ಲ ಒಂದು ಸೈಡು 400 ಇರುತ್ತೆ ಫ್ರೆಂಡ್ಸ್. ಅಷ್ಟೇ ಫ್ರೆಂಡ್ಸ್, ಎಲ್ಲ ಅಕ್ವೇರಿಯಂ ಶಾಪಲ್ಲೂ ಇದು ನೋಡ್ಬೋದು ಫ್ರೆಂಡ್ಸ್ ನೀವು. ಆಮೇಲೆ ಇದು ಮೇಂಟೆನೆನ್ಸು ಕಡಿಮೆ ಫ್ರೆಂಡ್ಸ್. ಇವು ಯಾವಾಗಲೂ ಗ್ರೂಪಲ್ಲಿ ಇರೋಕ್ಕೆ ಇಷ್ಟ ಫ್ರೆಂಡ್ಸ್ ಫ್ರೆಂಡ್ಸು ಇಲ್ಲ ಒಂದು ಜೋಡಿ ಇಲ್ಲ ಎರಡು ಜೋಡಿ, ಒಂದು ಪೇರ್ ಟೂ ಪೇರ್ ಸಾಕಬೇಕು ಫ್ರೆಂಡ್ಸ್. ಅದರಿಂದ ಅವು ತುಂಬ ಚೆನ್ನಾಗಿ ಆಟ ಆಡ್ಕೊಂಡಿರ್ತವೆ. ಈಗ ಒಂದು ಪೇರ್ ಮತ್ತು ಈಗ ಲವ್ ಬರ್ಡ್ಸ್ ಆದರೂ ಸಹ ಒಂದು ಸಿಂಗಲ್ ಸಾಕಾಗಲ್ಲ ಫ್ರೆಂಡ್ಸ್, ಅದೇ ಪೇರೆಲ್ಲ ಸಾಕಬೇಕು. ಅದೇ ರೀತಿ ಇದು ಒಂದು ಸಿಂಗಲ್ ಸಾಕೋಕ್ಕೆ ಸರಿಯಾಗಲ್ಲ ಫ್ರೆಂಡ್ಸ್, ಅದರಿಂದ ಜೋಡಿನೇ ಸಾಕಬೇಕು. ಅದರಿಂದ ಇವು ಚೆನ್ನಾಗಿ ಆಟ ಆಡ್ಕೊಂಡಿರ್ತವೆ ಫ್ರೆಂಡ್ಸ್. ಆಮೇಲೆ ಇದು ಬಂದು ಫ್ರೆಂಡ್ಸ್ ಸ್ವಲ್ಪ ಕೇಜ್ ಸ್ವಲ್ಪ ಜಾಸ್ತಿ ದೊಡ್ಡದಾಗೆ ಇದ್ದರೆ ಚೆಂದ ಫ್ರೆಂಡ್ಸ್, ಅದು ಆಟಾಡೋಕ್ಕೆ ಹಾರಾಡ್ಕೊಂಡೆಲ್ಲ ಚೆನ್ನಾಗಿ ಆಟಾಡ್ತಿರುತ್ತೆ ಫ್ರೆಂಡ್ಸ್. ಆಮೇಲೆ ಅದಕ್ಕೆ ಆಟಾಡೋಕ್ಕೆ ಏನಾರು ಟಾಯ್ಸು ಮತ್ತು ಟಾಯ್ಸು ಏನಾರು ಇಕ್ಕಿರಬೇಕು ಫ್ರೆಂಡ್ಸ್ ಆಟಾಡೋಕ್ಕೆ. ಆಮೇಲೆ ಅದು ಬಂದು ಫ್ರೆಂಡ್ಸ್ ಕಟಲ್ ಬೋನ್, ಈಗ ಲವ್ ಬರ್ಡ್ಸಿಗೆ ಯಾವ ಥರ ಕಟಲ್ ಬೋನ್ ಇಡ್ತೀರಾ ಫ್ರೆಂಡ್ಸ್ ಕ್ಯಾಲ್ಸಿಯಮ್ಗಾಗಿ, ಇದಕ್ಕೂ ಅದೇ ರೀತಿ ಇಡಬೇಕಾಗುತ್ತೆ ಫ್ರೆಂಡ್ಸ್. ಯಾಕೆ ಅಂದರೆ ಮೊಟ್ಟೆ ಇಡೋಕ್ಕಾಗಿರ್ಬೋದು, ಅದಕ್ಕೆ ಏನೇನು ಬೇಕು ಫ್ರೆಂಡ್ಸ್ ಅದೆಲ್ಲ ನೀವೇ ಪ್ರೊವೈಡ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಮೊಟ್ಟೆ ಇಡೋದ್ರಿಂದ ಎಲ್ಲ ನೀವೇ ಪ್ರೊವೈಡ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಕ್ಯಾಲ್ಸಿಯಂ ಕಟಲ್ ಬೋನ್ ಅದನ್ನು ಇಡಬೇಕು. ಮತ್ತು ಇದು ಮೇಂಟೆನೆನ್ಸಿಗೆ ಬಂದರೆ ಫ್ರೆಂಡ್ಸ್ ತುಂಬ ಕಡಿಮೆ ಇರುತ್ತೆ ಖರ್ಚಿಂದು ಇದು ಫ್ರೆಂಡ್ಸ್ ಮೇಂಟೆನೆನ್ಸು. ಲವ್ ಬರ್ಡ್ಸ್ ಥರನೇ ಇದಕ್ಕೆ ನವಣೆ ಹಾಕ್ಬೇಕಾಗುತ್ತೆ ಫ್ರೆಂಡ್ಸ್. ನವಣೆ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋ ಮಾಡಿ ಹಾಕ್ತೀನಿ ಫ್ರೆಂಡ್ಸ್, ಅದು ಎಲ್ಲಿ ಸಿಗುತ್ತೆ ಅದು ಪ್ರೈಸ್ ಏನು ಎಲ್ಲ ಮಾಡಿ ಹಾಕ್ತೀನಿ ನಾನು ವೀಡಿಯೋನ. ಮತ್ತು ಇದು ನವಣೆ ತಿನ್ನುತ್ತೆ, ನವಣೆ 60 ರೂಪಾಯಿ ಇರುತ್ತೆ ಫ್ರೆಂಡ್ಸ್ ಕೆಜಿ. ನವಣೆ ಮತ್ತು ಅಕ್ವೇರಿಯಂ ಶಾಪಲ್ಲಿ ಸಿಗುತ್ತೆ ಫ್ರೆಂಡ್ಸ್ ರೆಡಿಮೇಡ್. ಅದು ಒಂದೊಂದು ಸೈಡ್ ಒಂದೊಂದು ರೇಟ್ ಇರುತ್ತೆ ಫ್ರೆಂಡ್ಸ್, ಅದು ಸಿರಿಧಾನ್ಯ ಆಗಿರೋದ್ರಿಂದ ಒಂದೊಂದು ಸೈಡ್ ಒಂದೊಂದು ರೇಟ್ ಇರುತ್ತೆ ಫ್ರೆಂಡ್ಸ್. ಈಗ ನಾನು ತಂದಿರೋದು ಅಂದರೆ ಫ್ರೆಂಡ್ಸ್ 60 ರೂಪಾಯಿ ಇರುತ್ತೆ ಫ್ರೆಂಡ್ಸ್ ಕೆಜಿ. ನಿಮ್ಮ ಹತ್ರ ಒಂದು 10-20 ವೇರಿಯೇಷನ್ ಆಗ್ಬೋದು ಫ್ರೆಂಡ್ಸ್. ಮತ್ತು ಏನಂದರೆ ಫ್ರೆಂಡ್ಸ್, ಈಗ ಕೇಜ್ ಬಗ್ಗೆ ಹೇಳಿದ್ದಾರೆ ಫ್ರೆಂಡ್ಸ್. ಕೇಜು ಸ್ವಲ್ಪ ಜಾಸ್ತಿ ದೊಡ್ಡದಾಗೆ ಇರಲಿ ಫ್ರೆಂಡ್ಸ್, ಯಾಕೆ ಅಂದರೆ ಅದು ಆಟಾಡಬೇಕಾದ್ರೆ ಫುಲ್ಲು ಕ್ಲೀನಾಗಿ ಹಾರಾಡ್ಕೊಂಡಿರಬೇಕು ಫ್ರೆಂಡ್ಸ್ ಫ್ರೀಯಾಗಿ. ಅದಕ್ಕೋಸ್ಕರ ಕೇಜ್ ಸ್ವಲ್ಪ ದೊಡ್ಡ ಇದ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಮತ್ತು ಈಗ ಒಂದೇ ಕಡೆ ಬಿಡೋಕ್ಕೋಬೇಡಿ ಫ್ರೆಂಡ್ಸ್, ಯಾಕೆಂದರೆ ಈಗ ಲವ್ ಬರ್ಡ್ಸ್ ಬಿಟ್ಟಿರ್ತೀರ ಒಂದೇ ಕೇಜಲ್ಲಿ, ಈಗ ಮತ್ತೆ ಕೇಜ್ ಇರೋಲ್ಲ ಅಂತ. ಈಗ ಫಿಂಚಸ್ನೂ ಒಂದೇ ಕಡೆ ಬಿಡೋಕ್ಕೋಬೇಡಿ ಫ್ರೆಂಡ್ಸ್, ಬಿಡೋಕ್ಕೋಬೇಡಿ. ಯಾಕಂದರೆ ಅದು ಕಚ್ಚಾಡ್ಕೊಂಡು ಸತ್ತೋಗೋ ಚಾನ್ಸಸ್ ಇರುತ್ತೆ ಫ್ರೆಂಡ್, ಸತ್ತೋಗೋ ಚಾನ್ಸಸ್ ಇರುತ್ತೆ. ಅದರಿಂದ ಒಂದೇ ಕಡೆ ಬಿಡೋಕ್ಕೋಬೇಡಿ. ಮತ್ತು ಇದು ಬಂದರೆ ಮೇಂಟೆನೆನ್ಸ್ ಇಷ್ಟೇ ಫ್ರೆಂಡ್ಸ್, ಏನು ಕಷ್ಟ ಇರೋಲ್ಲ. ಮತ್ತು ಅಕ್ಕಿಗಳನ್ನ ಸಾಕಿ ಫ್ರೆಂಡ್ಸ್, ಯಾಕೆಂದರೆ ಈಗ ಲಾಕ್ಡೌನ್ ಟೈಮ್ ಇರೋದ್ರಿಂದ ಸುಮ್ಮನೆ ಮನೇಲಿ ಕುತ್ಕೊಂಡು ಬೋರ್ ಆಗ್ತಿರುತ್ತೆ. ಅದ್ರ ಬದಲು ಪಕ್ಷಿನಾರು ಸಾಕೋರೆ ಫ್ರೆಂಡ್ಸ್, ಈಗ ಸುಮ್ಮನೆ ಟೈಮ್ ಪಾಸ್ ಆರು ಆಗುತ್ತೆ ಫ್ರೆಂಡ್ಸ್. ಮತ್ತು ಸಾಕಿ ಅದರಿಂದ ಏನು ಉಪಯೋಗ ಇಲ್ಲದವರು ಪರವಾಗಿಲ್ಲ, ಸಾಕಬೇಕು ಫ್ರೆಂಡ್ಸ್ ಅಕ್ಕಿಗಳನ್ನ. ಮತ್ತು ಸಾಕಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್.